ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜನವರಿ 29. ಮೈಸೂರಿನ ರಾಮಂಜ ರಸ್ತೆಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಿಂದ ಸ್ಥಳೀಯ ನಿವಾಸಿಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಮಳಿಗೆದಾರರಿಗೆ, ವ್ಯಾಪಾರಸ್ಥರಿಗೆ, ಶಾಲೆಯ ಮಕ್ಕಳಿಗೆ ಆಗುತ್ತಿರುವ ತೊಂದರೆಗಳನ್ನು ತಡೆಗಟ್ಟಲು ಇಂದು ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ಮಲ್ಲೇಶ್ ಮಲ್ಲಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಲ್ಲೇಶ್ ಮಲ್ಲಾರ್ ಅವರು ಸೇರಿದಂತೆ ಸ್ಥಳೀಯ ನಿವಾಸಿಗಳು, ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ನಂತರ ನೀವು ಮುಂದ್ಗಡೆ ಕೆಲಸ ಮಾಡ್ಯಾರಣ, ಬೇರೆ ಏನಿಲ್ಲ. ಕೆಸಿಪಿ ಮುಂದೆ ಏನ್ ಕೆಲಸ ಮಾಡಕ್ ಬಿಡ್ಬೇಡಿ, ನಿಂತ್ಕೊಳ್ಳಿ ಸ್ಥಳೀಯರು ಅಷ್ಟನ್ನೇ. ಸಮಾಧಾನ ನೀವುಗಳು ಯಾರು ಮೇನ್ ಬೇಕು, ಒಂದ್ 5 ಜನ ಇದ್ರಲ್ಲ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಲ್ಲೇಶ್ ಅಂತ. ಇಲ್ಲ ಸ್ಥಳೀಯರು ರಾಮಣ್ಣ 10ನೇ ಕ್ಲಾಸ್ ಅಲ್ಲಿ ಮನೆ ಇರೋದು ನಮ್ದು. ಸರ್ ನೋಡಿ, ಕಾಂಟ್ರಾಕ್ಟ್ ತಗೊಂಡು 3 ತಿಂಗಳು ಬೇಸಿಗೆ ಅಂತ ಕೆಲಸ ಶುರು ಮಾಡಿದ್ದು. 3 ತಿಂಗಳಿಗೆ 1 ವರ್ಷ ಆಗೈತೆ ಸರ್. ನಮ್ಗೆ ಏನು ಸಮಸ್ಯೆ ಆಗ್ತಂದ್ರೆ ಡೈಲಿ ನೀರಿನ ಸಮಸ್ಯೆ ಆಗ್ತೈತೆ. ಏನಕ್ಕೆ ಅಂದ್ರೆ ಎಲ್ಲ ಕಡೆ ಅವರು ಡ್ರೈನೇಜ್ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಪೈಪ್ ಲೈನ್ ಹೊಡೆದಾಗ್ತಾರೆ. ಓಕೆ ಸರ್, ಕೆಲಸ ಮಾಡ್ಬೇಕಾದ್ರೆ ಪೈಪ್ ಹೊಡೋಗ್ತಾರೆ, ನೀರು ಹೋಗುತ್ತೆ, ಅದು ಮಿಸ್ಟೇಕ್ ನಡೀತಿರ್ತೇವೆ ಸರ್. ನಾವು ಅದ್ರೊಳಗೆ ಅನುಸರಿಸ್ಕೊಳ್ತೀವಿ. ಬಟ್ ಆ ಜಾಗದಲ್ಲಿ ಪೈಪ್ ಹೊಡೋದಲ್ಲಿ ಅವ್ರು ಯಾವುದೇ ಥರ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ. ಒಂದು ಸರ್, ಈಗ ನೋಡಿ ನೀವೇನೆ ಇನ್ ಕೆಲಸ ಮಾಡ್ಕೊ ಬಂದಿದ್ದಾರೆ. ತುಂಬ ಕೆಲಸ ಮಾಡ್ಕೊಂಡ್ರೆ ಹಿಂದೆ 100 ಮೂಟ್ ಹಿಂದೆ ಎಲ್ಲ ಹಳ್ಳಗಳು ಹಂಗೆ ಹೊಡೆದು ಮಣ್ಣೆಲ್ಲ ಗುಡ್ಡಾಕ್ಬಿಟ್ಟಾರೆ. ಸ್ಕೂಲ್ ಮಕ್ಕಳುಗಳು ಸ್ಕೂಲ್ ಕರೆಕ್ಟ್ ಆಗಿ ಹೋಗಕ್ ಆಗ್ತಿಲ್ಲ. ಸುಮಾರು 1 ಕಿಲೋಮೀಟರ್ ಬಳಸ್ಕೊಂಡು ಆಟೋ ಸ್ಟ್ಯಾಂಡ್ ಸ್ಕೂಲ್ಗೆ ಹೋಗಬೇಕು, ಹಂಗಾಗತ್ತೆ ಪರಿಸ್ಥಿತಿ. ಇನ್ನೊಂದು, ಆಮೇಲೆ ಧೂಳು ಸರ್, ಅಂಗಡಿಗಳಲ್ಲಿ 10,000-15,000 ಬಾಡಿಗೆ ಕಟ್ತಾರೆ. ಅಂಗಡಿ ನಮ್ಗೆ ಕಮಿಟ್ಮೆಂಟ್ ಒಪ್ಕೊಂಡು ತಿಂಗಳ ಬಡ್ಡಿ ಸಾಲ ಎಲ್ಲ ಕಡೆಗೆ ಹೋಯ್ತಾ ಇದಾರೆ. ಅಂತ ಅಂಗಡಿಗೆ ವ್ಯಾಪಾರಗಳಿಲ್ಲ. ಇವತ್ತು ಏನಕ್ಕೆ ವ್ಯಾಪಾರ ಇಲ್ಲ, ಧೂಳು ರೋಡ್ ಹೋಗ್ತಾ ಸಿಕ್ಕಾಪಟ್ಟೆ ಧೂಳು ಬರ್ತೈತೆ. ಅದಕ್ಕೆ ಯಾವ್ದೇ ಥರ ಸಂರಕ್ಷಣೆ ಕೊಡ್ತಾರೆ ಅದಕ್ಕೆ ಒಂದು. ಆಮೇಲೆ ಯಾವುದೇ ಥರ ರೋಡ್ಗೆ ನೀರು ಆಗ್ತಾ ಇಲ್ಲ ಸರ್. ಸುಮ್ಮನೆ ಎಲ್ಲ ಕಡೆ ಎಬ್ಬಿ ಧೂಳು ಬರ್ತೈತೆ. ಒಂದು ಸ್ವಲ್ಪ ಆಟೋ ಹೋದ್ರೆ ತುಂಬ ಧೂಳು, ಹಂಗೆ ಅಂಗಡಿಯಲ್ಲಿ ತುಂಬ್ತಾರೆ. ಯಾರು ಕಸ್ಟಮರ್ ಹೋಗ್ತಾರೆ? ಒಂದು ತರಕಾರಿ ವ್ಯಾಪಾರ ಆಗಲಿ, ಯಾವುದಕ್ಕೆ ಆಗಲಿ, ತರಕಾರಿ ಮೇಲೆ ಧೂಳು ತುಂಬಿರುತ್ತೆ ಸರ್. ಇವ್ರು ಡೈಲಿ ಬೆಳೆ ಆಯ್ತು ಅಂದ್ರೆ ಕೆಲಸ ಶುರು ಮಾಡೋರು, ನೀರು ಹಾಕ್ಬಿಟ್ಟು ಕೆಲಸ ಶುರು ಮಾಡಬೇಕು. ಒಂದು ಸರ್, ನೀರಿನ ಸಮಸ್ಯೆ. ಆಮೇಲೆ ಡೈನಾಜ್ ಕೆಲಸಗಳು ಸರ್ ಸ್ಟಾರ್ಟ್ ಮಾಡಿದ ಮೇಲೆ ಸರ್ ಎಲ್ಲೂ ನೀರು ಸಿಗ್ತಾ ಇಲ್ಲ ಸರ್ ಕೊಡೋಕ್ಕೆ. ಜನ ಎಂಥ ಪರಿಸ್ಥಿತಿ ಅಂದ್ರೆ ದುಡ್ಡು ಕೊಟ್ಟು 800% ಟ್ಯಾಂಕ್ ನೀರುಗಳಿಗೆ ದುಡ್ಡು ಕೊಟ್ಟು ಇವ್ರು ಕೆಲಸ ಮಾಡೋದಕ್ಕೆ, ಇವರಿಗೆ ಲಾಭಕ್ಕೋಸ್ಕರ ಅವ್ರು ದುಡ್ಡು ಕೊಟ್ಟು ನೀರು ತರಿಸ್ಕೋಬೇಕಂತೆ. ಪರಿಸ್ಥಿತಿ ಹಿಂಗಾಗೈತೆ. ರೋಡ್ನೆಲ್ಲ ಅಲ್ಗಾಡಿಸ್ತಾರೆ. ಆಯ್ತಾ, ಮನೆಗಳೆಲ್ಲ ಸರ್ ಕೆಂಪ್ ಕೂತವೆ ಸರ್ ಮನೆಗಳೆಲ್ಲ. ಆ ಥರ ಮಾಡಾರೆ, ಯಾವುದೇ ಸುರಕ್ಷೆ ಇಲ್ಲ ಸರ್. ಎಲ್ಲ ಅಲ್ಲ ಹೊಡೆದು ನಿಲ್ಸಾರ ಸರ್. ಯಾವುದೇ ಥರ ಬ್ಯಾರಿಕೇಡ್ ಸುರಕ್ಷೆ ಬ್ಯಾರಿಕೇಡ್ಗಳು ಆಗ್ತಾರೆ ಸರ್. ಆಯ್ತಾ, ದೊಡ್ಡ ದೊಡ್ಡ ಹಳ್ಳಗಳು ಬಿದ್ದು ಸತ್ತಕ್ಕೆ ಆದರೆ ಹೆಚ್ಚು ಕಮ್ಮಿ ಯಾರು ಬರ್ತಾರೆ, ಯಾರು ಹೇಳ್ತಾರೆ ಇದಕ್ಕೆ, ಯಾರು ಹೇಳ್ತಾರೆ ಸರ್? ಆ ಗಾಡಿ ಸುಮಾರು ಇದೆ ಸರ್, ಎಲ್ಲ ಕಡೆ ಹಳ್ಳಗಳು. ಇಷ್ಟು ದಪ್ಪ ಅಲ್ಲ ಬರ ಹಿಂಗೆ ಆಗೈತೆ. ಇದೆಲ್ಲ ಎಷ್ಟೋ ಜನ ಬಿದ್ದು ಕಾಲಕ ಮುರ್ಕೊಂಡು ಎಲ್ಲ ಇದಾಗೈತೆ ಸರ್. ಮೊನ್ನೆ ನಾವು ಯಾವ್ದೊಂದು ಪಾಪ ಒಂದು ಹುಡುಗಿ ಇಲ್ಲ ದೇವಸ್ಥಾನ ಮುಂದೆ ಹುಡುಗಿ ಸೈಕಲ್ ಬಿದ್ದು ಕಾಲೆಲ್ಲ ಏಟಾಗಿ ನಾವೇ ಕಳಿಸಿದೀವಿ. ಆಯ್ತಾ, ಈ ಥರ ಪ್ರಾಬ್ಲಮ್ಗಳೈತೆ. ಇವ್ರು ಕೆಲಸ ಮಾಡ್ತಾರೆ ಅಂತ ಹಂಗಾರೆ ಸಾರ್ವಜನಿಕರು ಎಲ್ಲರೂ ಹಾಳು ಮಾಡ್ಕೋಬೇಕಂಗಾರೆ ಇದನ್ನ. ಇದಕ್ಕೆ ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆನ್ಲೈನ್ ಪ್ರೆಸ್. ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಮ್ಮ ಮಾಜಿ ಕಾರ್ಪೊರೇಟರ್ ಇದಾರಲ್ಲ, ಅವರು ಸ್ಟೇಟ್ಮೆಂಟ್ ಕೊಟ್ಟ ಏನಂತ, ಇನ್ನೂ 2 ತಿಂಗಳ ಇಲ್ಲಿ ರಾಜನ ಕಲ್ಯಾಣ ಸ್ಟಾಪ್ ಮಾಡ್ತಾರೆ ಕೆಲಸನ. ಆಮೇಲೆ ಏನ್ ಮಾಡ್ತಾರೆ, ಇಲ್ಲಿಂದ 1 ವಾರ ಕೆಲಸ ಮುಗಿಸ್ತಾರಂತೆ ಸರ್. 1 ವರ್ಷದಿಂದ ಕೆಲಸ ಅಲ್ಲಿಂದ ಇಲ್ಲಿ ಮಾಡ್ಕೊಂಡ್ರು, ಇಲ್ಲಿಂದ 1 ವಾರಕ್ಕೆ ಮುಗಿಸ್ತಾರಂತೆ. ಇನ್ನೂ 1.5 ಕಿಲೋಮೀಟರ್ ಆಗುತ್ತೆ ಮಾಜಿ ಕಾರ್ಪೊರೇಟರ್ ಅವರ ಮಾತು. ಇಲ್ಲಿ ಕಾರಣ ಏನಕ್ಕೆ, ಇಲ್ಲಿ ಮದುವೆಗಳು ನಡೀತಾವಂತೆ. ಹಂಗಾರೆ ಜನ ಇಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಅವ್ರು ಇಲ್ಲಿ ತಟ್ಟಾಗಿ ಮಾಡ್ತಾರೆ ಸರ್ ಕೆಲಸ. ನಂಗಾರಿಲ್ಲಿ ಅವ್ರಿಗೆ ಸಾಲ ಕಮಿಟ್ಮೆಂಟ್ಗಳಿಲ್ಲ ಸರ್. ಹಂಗಾರೆ ಇವ್ರಿಗೆ ಸಮಾರಂಭಗಳಿದೆ, ಮದುವೆ ಸಮಾರಂಭಗಳಿದೆ. ಇವ್ರು ಖುಷಿ ಮಾಡೋಕ್ಕೋಸ್ಕರ ಎಲ್ಲ ಬೇಕು. ಜನ ಕಷ್ಟ ಎಲ್ಲ ಅನ್ಭವಿಸ್ತಾರೆ, ಅವ್ರಿಗೇನು ಈಗ ಪರಿಹಾರ ಇಲ್ಲ ಸರ್. ಹಂಗಾರೆ ಸರ್ ಎಲ್ಲ ನಮಗೂ ಬಂದವ ಸರ್. ಇದು 4ನೇ ಸಲ ಅಲ್ಲ, 5-6 ಸಲ ಬಂದು ಹೋಗೈತೆ ಸರ್. ತರ ಎಲ್ಲಾರು ಪಾಪ ಎಲ್ಲ ಕೈ ಮುಗಿದು ಕೇಳ್ಕೊಂಡಾರ ಪಾಪ. ಎಲ್ಲ ದುಡ್ಡು ಕೊಟ್ಟು ಅಂಗಡಿಗಳು ಬನ್ನಿ ತೋರಿಸ್ತೀವಿ. ಇನ್ನಿಂದ ಸ್ಟಾರ್ಟ್ ಮಾಡಿ ಕೊನೆ ಗಂಟೆ ಸರ್ ಎಲ್ಲ ಹೊಸ ಹೊಸ ಅಂಗಡಿಗಳು ಓಪನ್ ಮಾಡಿರೋ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಅಂಗಡಿ ಮುಚ್ಕೋ ಹೋಗ್ತಾರೆ ಆಗೈತೆ. ಈಗ ಕಣ್ಮುಂದು 4 ಲಕ್ಷ ಇಲ್ಲಕ್ಕೆ ಬಂಡವಾಳ ಹಾಕೋರೆ ಸರ್. ಎಲ್ಲಿ ಸಾಲ ಸೋಲ ಮಾಡಾಕಿರೋದು ಎಲ್ಲ ಸುಲಾಮಿ ದುಡ್ಡು ಯಾವ್ದೊಂದು ತಗೊಂಡು ಇಲ್ಲಿ ಮಾಡ್ಕೊ ಮಾಡ್ತಿಲ್ಲ ಸರ್. ಎಲ್ಲ ಯಾವ್ದು ಮಾರಿ ಪಾರಿಲ್ಲ ಅಂಗಡಿಗಳು ಮಾಡ್ಕೊಂಡಾರೆ. ಇವತ್ತು ಪರಿಸ್ಥಿತಿ ಹೆಂಗಾಗೈತೆ ಅವ್ರದ್ದು, ಎಲ್ಲ ಅಂಗಡಿಗಳು ಮುಚ್ಕೋ ಪರಿಸ್ಥಿತಿ ಬಂದೈತೆ ಸರ್. ಕಾಂಟ್ರಾಕ್ಟ್ ಮಾಡಿಸ್ತೀವಿ ಸರ್, ಕ್ಲೀನ್ ಮಾಡಿಸ್ತೀವಿ ಸರ್. ಅವತ್ತಿನ ಮಾತ್ರ ಇವತ್ತು ನಾವು ಬಂದು ಸ್ಟ್ರೈಕ್ ಮಾಡ್ತೀವಿ, ಇವತ್ತಿನ ಮಾತ್ರ ನೋಡ್ತಾರೆ ಸರ್. ನೀರು ಹಾಕಿಸ್ತಾರೆ ಮತ್ತೆ ಇಲ್ಲ ಸರ್. ದಿನ ಬಂದು ಕೆಲಸಕಾರ ಬಿಟ್ಟು ನಿಂತ್ಕೊಳ್ಳಕ್ಕೆ ನಮ್ಗೆ ಇದೆ ಸರ್. ಇಲ್ಲಿ ನಾವೇನಾಗ ನಮ್ಮ ಸಂಸಾರ ನೋಡ್ಬೇಕು. ನಾವುಗಳು ದಿನ ಬಂದು ನಿಂತ್ಕೊಳ್ಳಕ್ಕೆ ಇದು 5ನೇ ಸಲ ಸರ್. ಬಂದು ನಾವೇ ಬಂದು ಮಾಡ್ತಾರೆ ಅಲ್ಲಿ ಸರ್. ಸರ್ 13ನೇ ಕ್ಲಾಸ್ ಹಿಂಗೆ ಆಗಿತ್ತು ಸರ್. ಅಲ್ಲಿ ಸ್ಥಳೀಯರು ಕೂಡ ಕೆಲಸ ಸ್ಟಾಪ್ ಮಾಡಿದ್ರು. ಅವಾಗ ಏನು ಮಾಡಿದ್ರು, 1-2 ದಿನ ನೀರು ಹಾಕಿಸ್ತಾರೋ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದ್ರು.
ಮತ್ತೆ ಯಾವ್ದೇ ತರಕ್ಕೆ ಗಮನ ಕೊಡ್ತಿಲ್ಲ ಈ ಕಡೆಗೆ. ಕಾಂಟ್ರಾಕ್ಟ್ ಕೇಳಿದ್ರೆ ಈಗ ಮಾಡ್ತೀವಿ ಮಾಡ್ತೀವಿ, ಕಲ್ ಸಿಕ್ಬಿಟ್ಟೈತೆ, ಬಂಡ ಸಿಕ್ಬಿಟ್ಟದಂಗೆ ಸ್ಟಾಪ್ ಮಾಡ್ಕೊಳ್ತಾರೆ. ಜನ ಸಿಕ್ಕಾಬಿಟ್ಟೆ ಸಮಸ್ಯೆ ಅನ್ಭವಿಸ್ತಾರೆ ಸರ್. ಹನ್ನೊಂದನೇ ಕ್ರಾಸಿಂದ ಈಗ ಐದನೇ ಕ್ರಾಸ್ ತನಕ ಬಂದವರು ಇಲ್ಲಿ, ಹನ್ನೊಂದನೇ ಕ್ರಾಸಿಂದ ಅಲ್ಲಿ ತನಕ ಪೂರ್ತಿ ಮಣ್ಣು ಗುಡ್ಡೆಗಳು ಹಾಕಿ 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 ಹಂಗೆ ಬಿಟ್ಬಿಟ್ಟಿದ್ದಾರೆ. ಅವಾಗಿಂದ ಹೇಳ್ತಾ ಇದೀವಿ, ಮತ್ತೆ ಅದಲ್ದೇ ನೀರಿಗೆ ಏನಕ್ಕೆ ಬರ್ತಾ ಇಲ್ಲ ಅಂತಾರೆ. ಎಲ್ಲ ಕಡೆ ಪೈಪ್ಗಳು ಹೊಡೆದಾಕೋದು, ಅದಕ್ಕೆ ಗಟ್ಟ ಹೊಡೆಯೋದು, ಅದ್ರ ಮೇಲೆ ಮಣ್ಣು ಮುಚ್ಚೋದು, ಮುಗ್ದೋಯ್ದು. ಹಂಗಂಗೆ ಮಾಡಿ 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 ಒಬ್ಬರಿಗೂ ನೀರು ಬರ್ತಾ ಇಲ್ಲ, ಒಂದು ವಯಸ್ಸಾಗಿರೋ ಅಜ್ಜಿಗೂ ನೀರು ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ. ಇಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವ್ರಿಗೆ ಹೇಳಿದ್ರೆ ಇವತ್ತು ಬಂದು ಮಾಡಿಸ್ತೀವಿ, ಇವತ್ತು ಬಂದು ಮಾಡಿಸ್ತೀವಿ ಅಂತ ಅಂದರೆ, ಇವ್ರು ಫಸ್ಟ್ ಆಫ್ ಆಲ್ ವಾಣಿ ವಿಲಾಸ್ ಅವ್ರಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೀರು ಪಾಯಿಂಟ್ ಹೋಗಿದೆ, ಎಲ್ಲಿ ಪೈಪ್ ಹೋಗಿದೆ ಅಂತ ನೋಡ್ಕೊಂಡು ಅವ್ರಿಗೆ ಕರೆಸಿ ಅವ್ರು ಮುಂದೆ ಏನಾದ್ರು ಕೆತ್ತಿದ್ರೆ ಅವ್ರು ಹೇಳಿ ಅವ್ರು ಇಂಥದ್ದು ಕಡೆ ಪಾಯಿಂಟ್ ಇದೆ, ಹುಷಾರಾಗಿ ಕೆತ್ತರಪ್ಪ ಅಂತ. ಇವ್ರು ಯಾರು ಕೆಲಸ ಬರದೇ ಇರೋರು ಕೊಟ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕೆತ್ತರೆ ಏನು ಹತ್ತಡಿ ಮುಂದೆ ಅಲ್ಲೇ ಎರಡು ಪೈಪ್ ಕಾಣಿಸ್ತಾ ಇದೆ, ತಿರ್ಗಾ ಅಲ್ಲಿಗೆ ಕೆತ್ತಾರೆ, ಅಲ್ಲೇ ಹೊಡೆದಾಕ್ತಾರೆ, ಹತ್ತು ತಡಿಗೆ ಹೊಡೆದಾಕೊಂಡು ಹೊಡೆದಾಕೊಂಡು ಪೈಪ್ಗಳು ಬಂದ್ರು, ದೊಡ್ಡ ಪೈಪ್ಗಳೇ. ಪಾರ್ಕ್ ಹತ್ರ ನೋಡಿ ಸರ್, ನೀರೆಲ್ಲ ಹಂಗೆ ತುಂಬಿಕೊಂಡೆ ಸರ್, ಪಾರ್ಕ್ಗಳೆಲ್ಲ ಅಷ್ಟೊಂದೆಲ್ಲ ನೀರಿಗೆಲ್ಲ ತುಂಬಿಕೊಂಡು ಹಂಗೆ ಪ್ರಾಬ್ಲಮ್ ಆಗೈತೆ ಅದನ್ನ ಕೇಳಿರಲ್ಲ ಸರ್. ಪಾರ್ಕ್ ಯಾವಾಗ ಸರ್ ಜಸ್ಟ್ ಒಂದು 6 ತಿಂಗಳಿಂದ ರೆಡಿ ಮಾಡಿಸಿದ್ದು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 5 ಪಾರ್ಕ್ ರೆಡಿ ಮಾಡಿದ್ರು, ಏನಕ್ಕೆ ಖರ್ಚು ಮಾಡಿದ್ರು ಅಂದ್ರೆ ಪಾರ್ಕ್ಗಳನ್ನ ಕೆಲಸ ಇದೆ ಗೊತ್ತಿತ್ತೇನೆ ಇಲ್ಲಿ, ಕಾಂಟ್ರಾಕ್ಟ್ ತಗೊಂಡ್ರೆ ಅಂತ ಗೊತ್ತಿತ್ತೇನೆ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಕೆಲಸ ಮಾಡಿಸ್ಬೇಕಿತ್ತು ಅಂದ್ರೆ ಅದನ್ನ ಸ್ಟಾಪ್ ಮಾಡಿಸ್ಬೇಕಿತ್ತು ಪಾರ್ಕ್ ಮಾಡಿದ್ದಲ್ಲ. ಪಾರ್ಕ್ ಅನವೇಶ ದುಡ್ಡು ಖರ್ಚು ಮಾಡುವ ಪಾರ್ಕ್ಗಳೆಲ್ಲ ಹಾಳಾಯ್ತಾವೆ ಇವತ್ತು, ಆಯ್ತಾ ದುಡ್ಡು ನನಗೆ ಸರ್. ನಮ್ದು ಸರ್ ಸಮಸ್ಯೆ ಅಂದ್ರೆ ಮಾತಾಡಿ, ನಮ್ಮ ಸಮಸ್ಯೆ ಏನು ಅಂದ್ರೆ ನೋಡಿ, ಒಂದು ವರ್ಷ ಆಯ್ತು ಕೆಲಸ ಶುರು ಮಾಡಿ, ಹೋದ ಸಲ ಎಲೆಕ್ಷನ್ ಶುರು ಹಾಕೋ ಮುಂಚೆ ಕೆಲಸ ಶುರು ಮಾಡಿದಿವ್ರು, ಅವಾಗ ಒಂದು ತಿಂಗಳು ಸ್ಟಾಪ್ ಮಾಡಿದ್ರು, ತಿರ್ಗಿ ಅಲ್ಲಿಂದ ಇಲ್ಲಿಗ ಕಾಮ ಕಾಮ ದೇವಸ್ಥಾನ ಬರೋ ಗಂಟ ಅರೌಂಡ್ 10 ಮಂತ್ಸ್ ಆಗಿದೆ, ಇನ್ನೂ ತಲ್ಕೊಂಡು ಹೋಗ್ತಾ. ಈಗ ನಾವೆಲ್ಲ ಅಂಗಡಿ ಮಾಲೀಕರುಗಳು ಏನ್ ಮಾಡಿದೀವಿ, ನಾವು ಬಾಡಿಗೆ ಕಟ್ಟಕ್ಕಾಯ್ತಲ್ಲ, ಕಮ್ಮಿ 3 ತಿಂಗಳು ಬಾಳೆ ಹಾಕೊಂತಿದೀವಿ. ಇವರು ಕೆಲಸ ಮಾಡುವಂತವ್ರು ಮಣ್ಣನ್ನು ತಲುಪ್ತಾ ಇದ್ರೆ ಅಂಗಡಿ ಮುಂದೆ ಡಂಪ್ ಮಾಡ್ತಿದ್ದಾರೆ. ಇವ್ರು ಬೇರೆ ಆಲ್ಟರ್ನೇಟಿವ್ ಜಾಗ ಅಲ್ವಾ, ಏನ ಆಲ್ಟರ್ನೇಟ್ ಮಾಡ್ಬೇಕು ತಾನೆ. ಇವರು ಕಿದಾಕ್ ಮಾತ್ರ ಶುರು, ಮುಚ್ಚಕ್ ಮಾತ್ರ ಆಗಲ್ಲ ಇವ್ರ ಕೈಲಿ. ಏನ್ ಮಾಡ್ಕೊಂಡಿದ್ದಾರೆ ನೀವು, ಯಾರು ಕೇಳಿದ್ರು ನಮ್ಗೆ ಸಂಬಂಧ ಇಲ್ಲ, ಇಂಜಿನಿಯರ್ ಬಂದು ಮಾತಾಡೋಣ, ಬರಲ್ಲ ಕೇವಲ ಮಾಡ್ತೀವಿ ಮಾಡ್ತೀವಿ ಅಂತಾರೆ. ಈ 3 ತಿಂಗಳು ಬಾಳ ಬಾಡಿಗೆ ಕಟ್ಟಿದ್ರೆ ಎಲ್ಲ ಕಟ್ಟ ನಾವು, ಈಗ ರಾಜನಗರ ಮುಂದೆ ನಿಮ್ಗೆ ಏನಕ್ಕೋ ಪರ್ಮಿಷನ್ ಕೊಟ್ಟರೆ ಸ್ಟಾಪ್ ಮಾಡ್ತೀವ, ಯಾಕೆಂದ್ರೆ ದುಡ್ಡು ಹಣವಂತವ್ರು, ನಮ್ದು ಹಣ ಇಲ್ಲ, ನಾವಿನ್ನ ತಗೊಂಡು ನಿಮ್ಗಳಿಗೆ ನಮ್ಮ ಅದರಿಂದ ನೀವು ಕರೆಕ್ಟ್ ನಮ್ಮ ಆಗ್ರಹ ಏನು ಅಂದ್ರೆ ನೀವು ಕೆಲಸ ಮಾಡಿ ಸರಿಯಾಗಿ ಕೆಲಸ ಮಾಡಿ ಕಲ್ತ್ಕೊಳ್ಳಿ ಫಸ್ಟ್. ಎಲ್ಲೇ ಸ್ಕ್ಯಾಲ್ ಶುರು ಮಾಡಿದ್ರು ಅದನ್ನ ಹಿಂಗೆ ಮುಚ್ಕೊಂಡು ಬನ್ನಿ, ಮುಂದೆ ಮಾಡ್ಕೊಂಡು ಹೋಗಿ. ಈಗ ಅರೌಂಡ್ 11ನೇ ಕ್ಲಾಸಿಂದ ನೀವು ಕಾಂಕ್ರೀಟ್ ಇಷ್ಟು ಕಡೆ ಹಳ್ಳ ಹತ್ತಿರ ಅದನ್ನ ಮುಚ್ಚಿ, ನೀವು ಅಲ್ಲೇ ಮುಚ್ಕೊ ಅಲ್ಲೇ ಕೆಲಸ ಶುರು ಮಾಡಿ. ನೀವು ಅದು ಮಾಡೋಣ ಇದು ಮಾಡೋಣ ಅಂದ್ರೆ ನಾವೆಲ್ಲ ಹೋಗ್ಬೇಕು ನಾವು. ಸರ್ ನಮ್ ನೀರೇ ಬರ್ತಾ ಇಲ್ಲ, ಸರಿ ಇಲ್ಲ ಬುದ್ಧಿ ಹೇಳಿ ನಮ್ಗೆ, ಬಂದ್ ನೋಡಿ ಮನೆ. 1 ತಿಂಗಳಿಂದ ನೀರಿಲ್ಲ ಸ್ವಾಮಿ, ಎಲ್ಲಿ ಹಳ್ಳಿ ಕಟ್ಟೆಯಿಂದ ಎತ್ಕೊಂಡ್ಬರಕ್ ಐತೆ ವಯಸ್ಸಾದವ್ರು ನಾವು. ಕೆಲಸ ಮಾಡೋರು ಬಂದು ನಮ್ಗೆ ಗೊತ್ತಿಲ್ಲ ಅಂತಾರೆ ಎಲ್ಲಿಂದ ಎತ್ಕೊಂಡ್ಬರಕ್ ಆದ್ದು ಬುದ್ಧಿ ಅವ್ರೆ. ನೀರೇ ಮೇನು ಹೇಳಿ ನಮ್ಗೆ. ನಮ್ಗೆ ಅಲ್ಲ 2 ತಿಂಗಳಾಯ್ತು ನೀರು ಸಮಸ್ಯೆ ಇದಾಗಿ. ಪೈಪ್ ಕಟ್ ಮಾಡಿದ್ರು, ಪೈಪ್ ಕಟ್ ಮಾಡಿ ಮಣ್ಣು ಮುಚ್ಚಿದ್ದಾರೆ. ನಾವು ಬಂದು ಮಣ್ಣೆಲ್ಲ ತೆಗೆಸ್ಬಿಟ್ಟು ನಮ್ಮನೆಯವರು ನನ್ನಿಬ್ರು ಪೈಪ್ ಎಲ್ಲ ತೆಗೆದು ಫಸ್ಟು ನೋಡಿ ಕಟ್ ಮಾಡಿದ್ದೀರಾ, ಕಟ್ ಮಾಡಿದ್ಮೇಲೆ ನಮಗೆ ಮುಚ್ಚಿಬಿಟ್ಟು ಹೋಗ್ಬೇಕು ಅಂತ ನಾವು ನಿಂತಿದ್ದೀವಿ ನಮ್ಮನೆಯವರು ನನ್ನಿಬ್ರೇ. ಆ ಅಪ್ಪ ಏನು ಹೇಳಿದ್ರು, ನಾವು ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ನಾವು ಕಾರ್ಪೆಂಟ್ರ್ಗಳಿಗೆ ಹೇಳಿ 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 ಸಾಕಾಗಿ ಎದುರುಗಡೆ ಬಂದು ನಿಂತ್ಕೊಂಡಾಗ ನಾವು ಮಾಡಿಸ್ತೀವಿ ಅಂತಾರೆ. ಅವ್ರು ಹೋದ್ಮೇಲೆ ಯಥಾ ಪ್ರಕಾರ ಅದೇನೆ. ನಮ್ಗೆ 2 ತಿಂಗಳಾಯ್ತು ಸರ್, 2 ತಿಂಗಳಾಯ್ತು. ಸೆಪ್ಟೆಂಬರ್ ಅಲ್ಲಿ ನಮ್ಗೆ ಹಾಕ್ದಿರೋದು 12ನೇ ಕ್ಲಾಸಲ್ಲಿ, 11 ಇಲ್ಲಿವರೆಗೂ ನೀರಿಲ್ಲ ನಮ್ಗೆ. 2 ತಿಂಗಳಿಂದ ನಮ್ಗೆ ಪ್ರಾಬ್ಲಮ್, ಮುಂಚೆಯಿಂದಾನೂ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಈಗ ಯಾವಾಗ ರೋಡ್ ರಿಪೇರಿ ಮಾಡಕ್ಕೆ ಅಂತ ಬಂದ್ಮೇಲೆ ತುಂಬಾನೇ ನಮ್ಗೆ ಪ್ರಾಬ್ಲಮ್ ಆಗಿದೆ. ಏನ್ ಹೇಳಕ್, ನಮ್ಗೆ ಫಸ್ಟ್ ನೀರ್ ಬರಕ್ ಸಮ ನಮ್ಗೆ ಎಲ್ಲ ಸರಿ ಮಾಡ್ಕೊಡ್ಲಿ. ಮಣ್ಣೆಲ್ಲ ರೋಡೆಲ್ಲ ಮುಚ್ಕೊಂಡು ಮುಂಚೆ ಹೇಗಿತ್ತು ರೋಡ್ ಹಾಗೆ ಮಾಡ್ಕೊಂಡ್ ಬರ್ಲಿ. ಅಕ್ಕಪಕ್ಕ ಅಂಗಡಿಯವ್ರಗಳಿಗೆಲ್ಲ ಪಾಪ ಅವ್ರು ಕೂಲಿ ಮಾಡ್ಕೊಂಡು ತಿನ್ನೋರ್ಗೆಲ್ಲ ತುಂಬಾನೇ ಕಷ್ಟ ಆಗಿದೆ. 2 ತಿಂಗಳಿಂದ ಪಾನಿಪರಿ ಮಾಡೋರು, ಗೋಬಿ ಮಾಡೋರು, ಅಂಗಡಿಗಳು, ಹಾಲು ಮೊಸರು ಮಾಡೋರು, ಟೈಲರಿಂಗ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ಆ ತೊಂದರೆಯನ್ನ ನೀವು ಬಗೆಹರಿಸ್ಕೊಡಿ ಬೇಗ ಬೇಗ. ಅವರು ನೋಡ್ಬೇಕಲ್ಲ ಅವ್ರ ಜೀವನನುವೆ. ಅವರು ಬಡ್ಡಿ ಅಂತ 10% 8% ಎಲ್ಲಿ ಬಡ್ಡಿ ಕಟ್ಕೊಂಡು ಹೋಗ್ತಾರೆ ಅವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.